ಅದು ನಮ್ಮ ರಾಜ್ಯದ ಕಟ್ಟಕಡೆಯ ಗ್ರಾಮ ಭರಪುರ ಮಳೆಯಾದರೂ ಆ ಗ್ರಾಮದಲ್ಲಿ ನೀರು ನಿಲ್ಲಲು ಕೆರೆಯೂ ಇಲ್ಲ ಬಾವಿಯೂ ಇಲ್ಲ ಆದರೆ ಸಣ್ಣ ನೀರಾವರಿ ಇಲಾಖೆಯ ಸಮಯ ಪ್ರಜ್ಞೆಯಿಂದ ಅಲ್ಲೊಂದು ಹೊಸ ಕೆರೆ ನಿರ್ಮಾಣಗೊಂಡಿದ್ದು ಅಲ್ಲಿಗ ನೀರು ಶೇಖರಣೆಯಾಗಿ ಬೋರ್ವೆಲ್ಗಳ ಅಂತರ್ಜಲ ಮಟ್ಟವು ವೃದ್ಧಿಯಾಗ್ತಾ ಇದೆ ಬಯಲು ಸೀಮೆಯಲ್ಲೊಂದು ಮಲೆನಾಡ ಹಸಿರಿನ ಉಡಲಂತೆ ಕಾಣುವ ಆ ಕೆರೆಯ ಕುರಿತು ಒಂದು ವರದಿದೆ ತೋರಿಸ್ತೀವಿ ನೋಡಿ ಹೀಗೆ ಹಸಿರ ಸೊಬಗಲ್ಲಿ ಕಂಗೊಳಿಸುತ್ತಿರುವ ಬೆಟ್ಟಗುಡ್ಡ ಪ್ರದೇಶ ಸುಂದರ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಕೆರೆ ಬಯಲು ಸೀಮೆ ಎಂಬ ಹಣೆಪಟ್ಟಿ ಹೊತ್ತಿಕೊಂಡಿರುವ ಕೋಲಾರ ಜಿಲ್ಲೆಯಲ್ಲಿ ಹೌದು ಶ್ರೀನಿವಾಸಪುರ ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ಮೂಲಗೊಲ್ಲಪಲ್ಲಿ ಎನ್ನುವ ಕುಗ್ರಾಮದಲ್ಲಿ ಕೃಷಿ ಚಟುವಟಿಕೆಗೆ ನೀರಿಲ್ಲದೆ ಇಲ್ಲಿನ ರೈತರು ಪಡಬಾರದ ಕಷ್ಟಪಟ್ಟಿದ್ದಾರೆ ಸುತ್ತಮುತ್ತಲು ದಟ್ಟನೆಯ ಬೆಟ್ಟಗುಡ್ಡಗಳಿದ್ದರೂ ಸಹ ನೀರು ವ್ಯರ್ಥವಾಗಿ ಹರಿದು ಹೋಗ್ತಿದ್ದನ್ನ ಗಮನಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ವಿಚಾರವನ್ನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅದರಂತೆ ಈ ಗ್ರಾಮದ ಎತ್ತರ ಪ್ರದೇಶದಲ್ಲಿ 1 ಕೋಟಿ ವೆಚ್ಚದಲ್ಲಿ ಹೊಸದೊಂದು ಕೆರೆ ನಿರ್ಮಾಣ ಕಾರ್ಯಕ್ಕೆ 2022 ರ ಏಪ್ರಿಲ್ ತಿಂಗಳಲ್ಲಿ ಚಾಲನೆ ನೀಡಲಾಗಿತ್ತು 1 ವರ್ಷದ ಸಮಯದಲ್ಲೇ ಇದೀಗ ಹೊಸ ಕೆರೆ ನಿರ್ಮಾಣ ಪೂರ್ಣಗೊಂಡಿದ್ದು ಅಂದು ಖಾಲಿ ಖಾಲಿಯಾಗಿದ್ದ ಸ್ಥಳದಲ್ಲಿ ಈಗ ನೀರು ಶೇಖರಣೆಯಾಗಿದ್ದು ಅಕ್ಕಪಕ್ಕದಲ್ಲಿನ 100 ಹೆಕ್ಟೇರ್ ಪ್ರದೇಶಗಳಲ್ಲಿನ ಬೋರ್ವೆಲ್ಗಳು ಬತ್ತಿ ಹೋಗದೆ ಕಾರ್ಯನಿರ್ವಹಣೆ ಮಾಡುತ್ತಿದೆ ಇದು ಗ್ರಾಮಸ್ಥರ ಸಂತಸಕ್ಕೆ ಕಾರಣವಾಗಿದ್ದು ಕೆರೆ ನಿರ್ಮಾಣ ಮಾಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಕೆರೆ ಇರಲಿಲ್ಲ ಅದಕ್ಕೆ ಕಾಲುವೆಗಳೆಲ್ಲ ನೀರು ಹೊಟ್ಟೋಗ್ತಾ ಇತ್ತು ಇವಾಗ ಕೆರೆ ಇದಕ್ಕೆ ಬೇಸಿಗೆ ಕಾಲದಲ್ಲಿ ನೀರೆಲ್ಲ ನಮಗೆ ರೀಚಾರ್ಜ್ ಆಗುತ್ತೆ ಅದಕ್ಕೆ ನಮಗೆ ತುಂಬ ಖುಷಿ ಆಗುತ್ತಿದೆ ವ್ಯವಸಾಯ ಮಾಡ್ತಾರೆ ರಾಗಿ ಭತ್ತ ನೀರು ಬರುತ್ತೆ ನಮ್ಗೆ ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ನೀರು ಇರುತ್ತೆ ಅದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ ಮೂಲಗೊಲ್ಲಪಲ್ಲಿ ಗ್ರಾಮದ ಹೊರವಲಯದ 1.5 ಕಿಲೋಮೀಟರ್ ದೂರದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲಾಗಿದ್ದು ಕಾಲ್ನಡಿಗೆಗೂ ದುರ್ಗಮವಾದ ಸ್ಥಳದಲ್ಲಿ ಕೆರೆ ಕಾಮಗಾರಿ ನಡೆಸಲಾಗಿದೆ 243 ಮೀಟರ್ ಉದ್ದದಷ್ಟು ಕೆರೆ ಕಟ್ಟೆ ನಿರ್ಮಿಸಲಾಗಿದ್ದು ಸುತ್ತಲೂ ಹಸಿರ ಹುಲ್ಲು ಹೊದಿಸಲಾಗಿದೆ ಕೆರೆಯಲ್ಲಿ 1,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರು ಶೇಖರಣೆ ಆಗಲಿದೆ ಗ್ರಾಮದಲ್ಲಿನ ಅಂತರ್ಜಲ ಮಟ್ಟದ ವೃದ್ಧಿ ಸಮಸ್ಯೆ ನಿವಾರಣೆಗೆಂದು ಕೆರೆ ನಿರ್ಮಿಸಲಾಗಿದ್ದು ಬೇಸಿಗೆಯಲ್ಲಿ ಕಾಡು ಪ್ರಾಣಿ ಪಕ್ಷಿಗಳಿಗೂ ಕುಡಿಯಲು ನೀರಿನ ಆಸರೆಯಾಗಿದೆ ಇದೀಗ ಕೆರೆಯಲ್ಲಿ ನೀರು ಶೇಖರಣೆ ಆಗ್ತದಂತೆ ಅಂತರ್ಜಲ ಮಟ್ಟವು ವೃದ್ಧಿಯಾಗಿದೆ ಕೆರೆ ತುಂಬಿದರೆ ಕೋಡಿ ಹರಿಯಲು ವ್ಯವಸ್ಥೆ ಮಾಡಿದ್ದು ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನ ಕಟ್ಟಲಾಗಿದೆ ಗ್ರಾಮಸ್ಥರು ಸಾಂಪ್ರದಾಯಿಕವಾಗಿ ರಾಗಿ ಭತ್ತ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೆಯುತ್ತಿದ್ದು ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ ತುಂಬಾ ಚಾಲೆಂಜ್ ವರ್ಕ್ ಆಗಿತ್ತು ಯಾಕಂದ್ರೆ ಅದಕ್ಕೆ ಯಾವ್ದು ರಸ್ತೆ ಇರ್ಲಿಲ್ಲ ಅಂತ ಅವಲ್ಲೂ ಬಂದಾಗ ನೋಡಿದ್ರಲ್ವಾ ಅಂಥದ್ರಲ್ಲೂ ಕೂಡ ನಾವು ಅಲ್ಲಿಗೆ ಸಾಮಗ್ರಿಗಳನ್ನ ಸಾಗಿಸೋದು ಅವೆಲ್ಲ ತುಂಬಾ ನಮಗೆ ಚಾಲೆಂಜ್ ವರ್ಕ್ ಆಗಿದ್ದು ಆದ್ರೂ ನಾವು ಅದನ್ನು ಮಾಡಲೇಬೇಕಂತ ಒಂದು ದೃಢ ಸಂಕಲ್ಪದಿಂದಾಗಿ ಮಾಡಿದ್ವಿ ಅದು ನಾವು ಕೆರೆ ಪೂರ್ತಿ ಮಾಡೋ ಅಷ್ಟೊತ್ತಿಗೆ ನೀರು ತುಂಬೋಗ್ಬಿಡ್ತು ಆಮೇಲೆ ನಾವು ಇನ್ನು ಮಿಕ್ಕಿದ ಸ್ವಲ್ಪ ಕೆಲವು ಕೆಲಸಗಳು ಪೂರ್ಣ ಮಾಡೋದ್ರ ಸಲುವಾಗಿ ನೀರನ್ನ ಸ್ವಲ್ಪ ನಾವೇ ತೆಗಿಬೇಕಾಗಿ ಮತ್ತೆ ಅದನ್ನ ಪೂರ್ತಿ ಮಾಡಿಬಿಟ್ಟು ಅದಾಗೆ ಪೂರ್ತಿ ಮಾಡಿ ಬಿಟ್ಟಿದ್ದೀವಿ 2022 ಮೇನಲ್ಲಿ ಆ್ಯಕ್ಚುಲಾಗಿ ಕೆಲಸ ಶುರುವಾಯಿತು ಅವಾಗ ಮಳೆಗಳು ಎಲ್ಲ ಸ್ವಲ್ಪ ಅಡ್ಡ ಮಾಡಿದ್ವು ಆ ವರ್ಷದಲ್ಲಿ ಮಳೆಗಳು ಚೆನ್ನಾಗಿ ತುಂಬ ಆಗ್ತಾಯಿತ್ತು ಮಳೆಗಳಾಗುವಾಗ ಸ್ವಲ್ಪ ಕೆಲಸ ನಿಲ್ತಾಯಿತ್ತು ಆದರೂ ಮತ್ತೆ ಬಿಡುವಿನಲ್ಲಿ ಮುಗಿಸಿದ್ವಿ 6 ತಿಂಗಳಲ್ಲಿ ನಾವು ಅಂದ್ಕೊಂಡಿದ್ದ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಆ್ಯಸ್ ಪರ್ ಪ್ಲ್ಯಾನ್ ಅದು ಮುಗೀತು ಮುಗೀತು ರಿಬೇಟ್ಮೆಂಟ್ ಮುಗಿದಿದೆ ವೇಸ್ಟ್ ವೇರ್ ಕೆಲಸ ಸ್ಲೂಯೇಜ್ ಕೆಲಸ ಎಲ್ಲ ಮುಗಿದಿದೆ ಅಲ್ಲಿನ ಒಂದು ಕ್ಯಾಚ್ಮೆಂಟ್ಗೆ ಅದು ಪರ್ಕುಲೇಷನ್ ಟ್ಯಾಂಕ್ ಅಂತ ಮಾಡಿರೋದು ಯಾವುದೇ ಇರಿಗೇಷನ್ ಪರ್ಪಸ್ಗೆ ಅಲ್ಲ ಅದು ನೀರು ಹಿಂಗು ಆಗಲಿ ಅಂತ ಹಿಂಗು ಕೆರೆ ಅಂತ ಅದು ಆ್ಯಕ್ಚುಲ ಮಾಡಿದ್ದು ಇಲ್ಲಿನ ಪ್ರದೇಶಕ್ಕೆ ಅದು ತುಂಬ ಮೇಲ್ಮಟ್ಟದ್ದು ಅಲ್ಲಿಂದಲೇ ನಮಗೆ ನೀರು ತೆವಳಕ್ಕೆ ಶುರುವಾಗೋದು ಅಂದರೆ ರನ್ ಆಫ್ ಶುರುವಾಗೋದು ಆ ರನ್ ಆಫ್ ಆಗ್ತಾ 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 ಬಂದು ಕೂಡಿ ಎಲ್ಲ ದೊಡ್ಡ ನದಿ ಥರ ಆಗಿ ಇಲ್ಲಿ ನಮ್ಮ ಅಡ್ಗಲ್ಲು ಪಕ್ಕದಲ್ಲಿ ಎಸ್ಕೊಂಡು ಹೋಗಿ ಆಂಧ್ರಗೆ ನೀರು ಓಡೋಗ್ತಾ ಇತ್ತು ಆ ನೀರನ್ನ ತಡೆ ಇಡಲಾರ್ದೆ ನಾವು ನೈಸರ್ಗಿಕವಾಗಿ ಬಂದು ಮಳೆ ನೀರನ್ನ ಕಳ್ಕೊತಾ ಇದ್ವಿ ಆಗ ಆವಾಗ ಶಾಸಕರು ಶ್ರೀ ರಮೇಶ್ ಕುಮಾರ್ ಅವ್ರ ಹತ್ರ ಅವ್ರಿಗೂ ದುರುದೃಶ್ಯ ಇಟ್ಕೊಂಡು ಅವ್ರಿಗೂ ಈ ಥರದ ಮೇಲೆ ತುಂಬ ಆಸಕ್ತಿ ಇತ್ತು ಅವ್ರ ಹತ್ರಕ್ಕೆಲ್ಲ ಹಣ ತಂದರು ಅಲ್ಲಿಂದ ಆದರೆ ಎತ್ತರ ಪ್ರದೇಶದಿಂದ ಒಂದೊಂದು ಕಡೆನೇನೇ ನೀರು ನಿಲ್ಲಗಡೆಗೆ ಮಾತ್ರ ಚೆಕ್ ಡ್ಯಾಮ್ಗಳು ಆಮೇಲೆ ಚಿಕ್ಕ ಚಿಕ್ಕ ಕೆರೆಗಳನ್ನ ನಿರ್ಮಿಸೋ ಸಂಕಲ್ಪ ಇಟ್ಕೊಂಡು ಅಲ್ಲಿಂದ ಶುರು ಮಾಡಿದ್ರು ಭಾಳಷ್ಟು ಕಡೆ ಮಾಡಿದರೆ ಚೆಕ್ ಡ್ಯಾಮ್ಗಳು ಕೂಡ ಅವು ಕೂಡ ತುಂಬಿದೆ ಈಗಾಗಲೇ ನಮಗೆ ಅದರ ಪರಿಣಾಮವೂ ಗೊತ್ತಾಗ್ತಾ ಇದೆ ಉತ್ತಮ ಪರಿಣಾಮ ಬಂದಿದೆ ಬೋರ್ವೆಲ್ಗಳಲ್ಲಿ ನಮಗೆ ಸಾಕಷ್ಟು ನೀರು ಒದಗಿ ಬರ್ತಾ ಇದೆ ಅದೊಂದು ಒಳ್ಳೆ
वातावरण के तुम अनुकूल केस कामगारी ಒಟ್ಟಿನಲ್ಲಿ ಬಯಲು ಸೀಮೆ ಕೋಲಾರ ಜಿಲ್ಲೆಯ ನೀರಿನ ಮೂಲವೇ ಕೆರೆಗಳೇ ಆಗಿದೆ. ಸಾವಿರಾರು ಕೆರೆಗಳಿರೋ ಈ ಜಿಲ್ಲೆಯಲ್ಲಿ ಎಂತದೊಂದು ಕುಗ್ರಾಮದ ಅತಿ ಎತ್ತರದ ಪ್ರದೇಶದಲ್ಲಿ ಕೆರೆ ನಿರ್ಮಾಣ ಮಾಡುವ ಮೂಲಕ ಸಣ್ಣ ನೀರಾವರಿ ಇಲಾಖೆ ಕಾರ್ಯ ಪ್ರಶಂಸೆಗೆ ಭಾಜನವಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.